ಅವನು ಒಳ್ಳೆ ಹೆಸರು ಮಾಡೋದು ಬೇಡವಾ ನಿಂಗೆ? ಏನ್ ಲಕ್ಷ್ಮಿ, ಈ ಸೂಕ್ಷ್ಮ ಎಲ್ಲ ಅರ್ಥ ಮಾಡ್ಕೋಬೇಕಲ್ವಾ ನೀನು? ನಾನ್ ಪುಟ್ಟಂಗೆ ಈ ತರ ಫಂಕ್ಷನ್ಸ್ ಎಲ್ಲ ಸಿಗೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ಆದ್ರೆ ನೀವು ಇದನ್ನೆಲ್ಲ ಹಾಳು ಮಾಡ್ಕೋತಾ ಇದ್ದೀರಿ. ನನ್ನ ಶ್ರಮಕ್ಕೆ ಏನು ಬೆಲೆ ಇದೆ ಇಲ್ಲಿ? ಹೇಗಾದ್ರೂ ಮಾಡಿ ನೀನು ಅವನನ್ನ ಕರ್ಕೊಂಡು ಬರಬೇಕು. ಇದು ಅವನ ರೆಪ್ಯುಟೇಷನ್ ಪ್ರಶ್ನೆ, ಗೊತ್ತಾಯ್ತಾ? ಹಾಂ ಅತ್ತೆ, ಬರ್ತೀವಿ. ನೀವು ಯಾಕೆ ಅತ್ತೆ ಹೇಳಿದ್ದನ್ನ ಕೇಳ್ತಿಲ್ಲ? ನಾವು ಆನಿವರ್ಸರಿಗೆ ಅಂತ ಆಚೆಗೆ ಬಂದಿದ್ದು ಅಂತ ಗೊತ್ತಿದ್ದು ಅತ್ತೆ ಇಷ್ಟು ಸಲ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಇದು ಇಂಪಾರ್ಟೆಂಟ್ ಇರಬೇಕು ರೀ. ಇಲ್ಲ ಮಹಾಲಕ್ಷ್ಮಿ, ಅಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಇಲ್ಲ ರೀ, ತುಂಬಾ ಮುಖ್ಯವಾದ ಕೆಲಸನೇ ಇರಬೇಕು, ಸುಮ್ಮನೆ ಹೋಗೋಣ ಅನ್ಸುತ್ತೆ. ರೀ, ನಿಮ್ ಗಂಡ ಆಗಿ ಆ ಪ್ರೋಗ್ರಾಮಿಗೆ ಹೋಗೋಣಾಗಿ ನಾನು ಹೇಳ್ತಿದ್ದೀನಿ, ಆ ಥರ ಎಲ್ಲ ಏನೂ ಇಲ್ಲ ರೀ. ನೋಡಿ, ನೀವು ಟೆನ್ಷನ್ ತಗೋಬೇಡಿ, ನನಗೆ ಗೊತ್ತಲ್ಲ ಯಾವ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟು ಅಂತ. ಅಮ್ಮ ಕೇಳಿದ್ರೆ ನಾನು ಹೇಳ್ತೀನಿ. ಇವತ್ತೇನೋ ಪ್ಲಾನ್ ಮಾಡ್ಕೊಂಡು ಆಚೆ ಬಂದಿದ್ದೀವಲ್ಲ, ಮೊದಲು ಇದು ಆಮೇಲೆ ಬೇರೆದೆಲ್ಲ. ಅತ್ತೆ ಬರಲೇಬೇಕು ಅಂತಿದ್ದಾರೆ, ಇವರು ಆರಾಮಾಗಿದ್ದಾರೆ, ಈಗ ನಾನೇನು ಮಾಡಲಿ? ಇವರನ್ನ ಹೇಗೆ ಕರ್ಕೊಂಡು ಹೋಗೋದು? ಅತ್ತೆ ಕರೆದಾಗ್ಲೂ ಹೋಗದೆ ಇರೋದು ತಪ್ಪಲ್ವಾ? ಅಷ್ಟು ಮುಖ್ಯ ಕೆಲಸ ಇಲ್ಲ ಅಂದರೆ ಕರಿತಿರ್ಲಿಲ್ಲ ಅನ್ಸುತ್ತೆ. ಇವ್ರಿಗಿದನ್ನೆಲ್ಲ ಹೇಗೆ ಹೇಳೋದು? ಅಲ್ಲ ಅತ್ತಿಗೆ, ವೈಷ್ಣವ್ ಲಕ್ಷ್ಮಿ ಏನೋ ಅಪರೂಪಕ್ಕೆ ಆನಿವರ್ಸರಿ ನೆಪದಲ್ಲಾದರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೊರಗಡೆ ಹೋಗಿದ್ದಾರೆ. ಅಂಥದ್ರಲ್ಲಿ ನೀವು ಅವ್ರಿಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀರಲ್ಲ. ಸುಮ್ಮನೆ ಇರು ಸುಪ್ರೀತಾ, ನಾನು ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀನಿ? ಸುಮ್ಮನೆ ಬಾಯ್ಗೆ ಬಂದಾಗ ಮಾತಾಡಬೇಡ, ಅವನು ನನ್ನ ಮಗ, ನನ್ನ ಟೆನ್ಷನ್ ನನಗೆ. ಏನು ಟೆನ್ಷನ್? ಓ, ಅವ್ರಿಗೆ ಹೇಗೆ ಡಿಸ್ಟರ್ಬ್ ಮಾಡೋದು ಅಂತನಾ? ನಾನೇನು ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಫೋನ್ ಮಾಡ್ತಾ ಇಲ್ಲ, ನನಗೆ ನನ್ನ ಮಗನ ಕೆರಿಯರ್ ಮೇಲೆ ಕಾಳಜಿ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ನು ಮೀಟಿಂಗ್ ಮಿಸ್ ಮಾಡ್ತಾ ಇದ್ದಾನೆ, ಆ ಥರ ಎಲ್ಲ ಮಾಡಿದ್ರೆ ಅವ್ನ ಹೆಸರು ಹಾಳಾಗುತ್ತೆ. ಓ, ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಆತಿಗೆ? ಮೀಟಿಂಗ್ ಮಿಸ್ ಮಾಡಿದ್ರೆ ಟೆರರಿಸ್ಟ್ ಬಂದು ಬಾಂಬ್ ಹಾಕ್ತಾರ ಮನೆ ಮೇಲೆ, ಅದಕ್ಕ ನಿಮ್ಗೆ ಇಷ್ಟೊಂದು ಟೆನ್ಷನ್ ಆಗ್ತಿರೋದು? ಸುಮ್ಮನಿರಿ ಅತ್ತಿಗೆ, ಏನೋ ಒಂದು ಹೇಳ್ಬೇಕಲ್ಲ ಅಂತ ಬಾಯಿಗೆ ಬಂದಂಗೆ ಹೇಳ್ತಿದ್ದೀರಾ. ಅವ್ರಿಬ್ರೇನೋ ಒಟ್ಟಿಗೆ ಇದ್ದಾರೆ, ಬಿಟ್ಬಿಡೋದು ಬಿಟ್ಟು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದೀರಲ್ಲ, ಅಸಹ್ಯ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ನೀನು, ನನಗೆ ನನ್ನ ಮಗನ ಕೆರಿಯರ್ ಕೂಡ ಮುಖ್ಯ, ಅವನ ಆನಿವರ್ಸರಿ ಅವನ ಪರ್ಸನಲ್ ಲೈಫ್ಗಿಂತನೂ. ನಾ ಅತ್ತಿಗೆ, ನನಗೆಲ್ಲ ಗೊತ್ತು, ಒಂದು ವೇಳೆ ನಮ್ಮಅಮ್ಮನೇ ಹೀಗೆ ಮಾಡಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗ್ತಿತ್ತು? ನೀವು ಅಣ್ಣ ಒಟ್ಟಿಗೆ ಇದ್ದಾಗ ನಮ್ಮಅಮ್ಮ ಕಡ್ಡಿ ಅಲ್ಲಾಡ್ಸಿದ್ರೆ ನಿಮಗೆ ಉರಿತಿತ್ತೋ ಇಲ್ವೋ? ಉರಿತಿತ್ತು ತಾನೇ? ಪಾಪ ನಮ್ಮಅಮ್ಮ ಯಾವತ್ತೂ ಅಂತ ಕೆಲಸ ಮಾಡಿಲ್ಲ, ಆದರೂ ನೀವು ಉರ್ಕೋತಿದ್ರಿ, ಅವ್ರ ಬಗ್ಗೆ ಏನೇನೋ ಮಾತಾಡ್ತಿದ್ರಿ. ಅಂಥದ್ರಲ್ಲಿ ಈಗ ನೀವೇ ಒಬ್ಬ ಅತ್ತೆಯಾಗಿ ಈ ಥರ ಮಾಡ್ಬೋದಾ? ಇದು ನಿಮಗೆ ಸರಿ ಕಾಣಿಸುತ್ತಾ? ಇಲ್ಲದನ್ನೆಲ್ಲ ಸೇರಿಸ್ಕೊಂಡು ಹೇಳಬೇಡ ಅಂದೆ. ಅಲ್ಲಿ ಆ ಕಾಲೇಜ್ನವರು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ, ಅದಕ್ಕೆ ಫೋನ್ ಮಾಡಿ ಪುಟ್ಟಂಗೆ ವಿಷಯ ತಿಳಿಸ್ತೆ ಅಷ್ಟೇ. ಎಲ್ಲಿ ನಿಮ್ಮ ಫೋನಲ್ಲಿ ಕಾಲ್ ಆಗಿ ತೋರಿಸಿ, ನಾನು ನೋಡ್ತೀನಿ ಅದು ಎಷ್ಟು ಕಾಲ್ ಬಂದಿದೆ ಅಂತ. ಸುಪ್ರೀತಾ, ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ.